ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ ಐದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವುಗಳನ್ನು ಮಾಡಬಲ್ಲೆನು ಹೊಸಡಂಬಡಿಕೆಗಳಲ್ಲಿ ಪೌಲನು ಪಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ನಾವು ತುಂಬ ಅಧಿಕವಾದ ಅಥವಾ ತುಂಬ ಕಡಿಮೆಯಾದ ಸ್ವಾಭಿಮಾನದಿಂದ ಹುಟ್ಟಿದ್ದರೂ ಯಾರೆಲ್ಲ ದೇವರ ಕುಟುಂಬಕ್ಕೆ ಬರುತ್ತಾರೋ ಅಂಥವರನ್ನು ಕಲಿಸಲು ತಿದ್ದಲು ಸರಿ ಮಾಡಲು ದೈವಿಕ ಮಾನದಂಡಗಳಿಗೆ ಅನುಗುಣವಾಗಿ ನಡೆಯಲು ಕ್ರಿಸ್ತನ ಶಾಲೆಯಲ್ಲಿ ಸೇರಿಸಲಾಗುತ್ತದೆ ಸ್ವಾಭಾವಿಕವಾಗಿ ಅಹಂಕಾರವುಳ್ಳವರು ಅವರು ಬಯಸಿದರೆ ಬೋಧನೆಗಳ ಮೂಲಕ ಸಾತ್ವಿಕತೆಯನ್ನು ಕಲಿಯಬಹುದು ಇಲ್ಲದಿದ್ದರೆ ಅನುಭವಗಳ ಮೂಲಕ ಸಾತ್ವಿಕತೆಯನ್ನು ಕಲಿಯಬೇಕು ಮತ್ತು ಅವರು ತಗ್ಗಿಸುವಿಕೆಯ ಅಂದರೆ ಅವಮಾನಕರ ಅನುಭವಗಳಲ್ಲಿಯೂ ಸಹ ಆನಂದಿಸಲು ಕಲಿಯಬೇಕು ದೇವರ ಏರ್ಪಾಡಿನಲ್ಲಿ ಅವರ ವ್ಯವಹಾರಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಮತ್ತು ರಾಜ್ಯಕ್ಕಾಗಿ ಅವರನ್ನು ಸಿದ್ಧಪಡಿಸುತ್ತಿದೆ ಎಂಬುದಕ್ಕೆ ಅವುಗಳೇ ಸಾಕ್ಷಿಗಳಾಗಿವೆ ಏಕೆಂದರೆ ತೀನತೆ ಮತ್ತು ಸಾತ್ವಿಕತೆ ಇಲ್ಲದಿದ್ದರೆ ಯಾರೂ ರಾಜ್ಯಕ್ಕೆ ಯೋಗ್ಯರಲ್ಲ ಅಹಂಕಾರಿಗಳು ದೇವರನ್ನು ತಾಳ್ಮೆಯಿಂದ ನಂಬಲು ಕಲಿಯಬೇಕು ಹಾಗೂ ತಮ್ಮ ಮೇಲೆ ತಾವೇ ಅವಲಂಬಿತರಾಗಿರಬಾರದು ಮತ್ತು ಸಮತೋಲನವನ್ನು ಕಾದುಕೊಳ್ಳಬೇಕು ಆದ್ದರಿಂದ ಸ್ವಾಭಾವಿಕವಾಗಿ ಸ್ವಯಂ ಸವಕಳಿಯುಳ್ಳವರು ವಿಶ್ವಾಸದ ಪಾಠವನ್ನು ಕಲಿಯಬೇಕು ಅವಿಶ್ವಾಸದ ಮೇಲಲ್ಲ ಸ್ವಾವಲಂಬನೆಯು ಅತ್ಯಂತ ಅಪೇಕ್ಷಿಸುವಂಥದ್ದಲ್ಲ ಅದಕ್ಕೆ ಬದಲಾಗಿ ದೇವರಲ್ಲಿ ಮತ್ತು ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ಅವಶ್ಯವಿರುವ ಎಲ್ಲ ಸಮಯಗಳಲ್ಲಿಯೂ ಸಿಗುವ ಆತನ ವಾಗ್ದಾನಗಳಲ್ಲಿ ಅವಲಂಬಿತರಾಗಿರಬೇಕು ಇದರಿಂದ ನಾವು ಅಪೇಕ್ಷಿಸುವ ದೀನತೆ ಮತ್ತು ಸಾತ್ವಿಕತೆಯನ್ನು ಕಾದುಕೊಳ್ಳಲು ಸಾಧ್ಯವಾಗುತ್ತದೆ ಆದರೂ ಅಪೋಸ್ತಲನ ಮಾತುಗಳಾದ ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನು ಮಾಡಬಲ್ಲೆನು ಎಂಬುದನ್ನು ನಮಗೆ ಧೈರ್ಯ ಮತ್ತು ಬಲವನ್ನು ನೀಡುತ್ತದೆ ಪೌಲನು ಮತ್ತೊಮ್ಮೆ ಹೇಳಿದಂತೆ ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು